ಮಕ್ಳೇ ಎಲ್ಲರೂ ಹೇಗಿದ್ದೀರಾ ಪಾಠ ವೀಕ್ಷಣೆಗೆ ನೀವೆಲ್ಲರೂ ಸಿದ್ಧರಿದ್ದೀರಿ ಎಂದು ಭಾವಿಸ್ತೇನೆ ಇವತ್ತಿನ ದಿನ ನಾವು ಏಳನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ ಪಾಠ ಪರಿಮಾಣಗಳ ಹೋಲಿಕೆ ಪಾಠ ಸಂಖ್ಯೆ ಎಂಟಾಗಿದೆ ಮಕ್ಳೆ ಇದು ನಮ್ಮ ಮೂರನೇ ಅವಧಿಯಾಗಿದೆ ಈ ಪಾಠದ ಮಾಹಿತಿ ಸೆಮಿಸ್ಟರ್ ಎರಡರ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಒಂದರಿಂದ ಇಪ್ಪತ್ತಾರರವರೆಗೆ ಇರುತ್ತದೆ ಮಕ್ಳೇ ಇದನ್ನು ನೀವು ನೋಟ್ ಮಾಡಿಕೊಳ್ಳಿ ಹಿಂದಿನ ಅವಧಿಯಲ್ಲಿ ನಾವು ಸಾಕಷ್ಟು ಪರಿಮಾಣಗಳ ಹೋಲಿಕೆಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ ಯಾವ್ಯಾವ ಅಂಶಗಳನ್ನು ತಿಳ್ಕೊಂಡ್ವಿ ಅನ್ನೋದನ್ನು ನಾವೀಗ ಪುನರ್ಮನನ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ನೀವು ಇವತ್ತಿನ ತರಗತಿಯ ವಿಷಯಗಳನ್ನು ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ನಿಮ್ಮ ಪಕ್ಕದಲ್ಲೇ ಇರಿಸಿಕೊಂಡು ತರಗತಿಗೆ ಸಿದ್ಧರಿದ್ದೀರಿ ಎಂದು ಭಾವಿಸುತ್ತೇನೆ ಮಕ್ಕಳೇ ನಾವು ಹಿಂದಿನ ಅವಧಿಯಲ್ಲಿ ಸಮಾನುಪಾತದ ಬಗ್ಗೆ ತಿಳಿದುಕೊಂಡೆವು ಹಾಗೆಯೇ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸುವುದರಿಂದ ಇಲ್ಲ ಭಾಗಿಸುವುದರಿಂದ ನಾವು ಸಮಾನುಪಾತವನ್ನು ಪಡೆಯಬಹುದು ಎನ್ನುವುದನ್ನು ಹಿಂದಿನ ತರಗತಿಯಲ್ಲಿ ನಾವು ಉದಾಹರಣೆಯ ಸಹಿತ ತಿಳಿದುಕೊಂಡೆವು ಹಾಗೆಯೇ ಸಮಾನುಪಾತತೆಯ ಉಪಯೋಗವನ್ನು ವ್ಯಕ್ತಿ ಮತ್ತು ಮನೆಯ ಚಿತ್ರ ರಾಷ್ಟ್ರೀಯ ಬಾವುಟದ ಚಿತ್ರ ಪೋಸ್ಟ್ ಕಾರ್ಡ್ನ ಚಿತ್ರದ ಮೂಲಕ ತಿಳಿದುಕೊಂಡೆವು ಏಕಮಾನ ಪದ್ಧತಿ ಮತ್ತು ಸಮಾನುಪಾತತೆಯ ಬಗ್ಗೆ ಅನೇಕ ಉದಾಹರಣೆಗಳ ಮೂಲಕ ಹಿಂದಿನ ತರಗತಿಯಲ್ಲಿ ಅರ್ಥೈಸಿಕೊಂಡೆವು ಮಕ್ಕಳೇ ಏಕಮಾನ ಪದ್ಧತಿ ಮತ್ತು ಸಮಾನುಪಾತತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು ಈಗ ಹತ್ತು ಪೆನ್ನಿನ ಬೆಲೆ ನೂರು ರೂಪಾಯಿ ಆದರೆ ಏಳು ಪೆನ್ನಿನ ಬೆಲೆ ಅಥವಾ ಐದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳ್ತೇನೆ ಅಂತ ಎಣಿಸ್ಕೊಳ್ಳೋಣ ಹತ್ತು ಪೆನ್ನಿನ ಬೆಲೆ ನೂರು ರೂಪಾಯಿ ಐದು ಪೆನ್ನಿನ ಬೆಲೆ ಎಷ್ಟು ಅಂದಾಗ ಏಕಮಾನ ಪದ್ಧತಿಯಲ್ಲಿ ನಾವು ಒಂದು ಪೆನ್ನಿನ ಬೆಲೆ ಎಷ್ಟು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಐದು ಪೆನ್ನಿನ ಬೆಲೆಯನ್ನು ತಿಳಿತೇವೆ ಅಂದರೆ ಏಕಮಾನ ಬೆಲೆಯನ್ನು ತಿಳಿದು ನಮಗೆ ಬೇಕಾಗಿರುವ ಏಕಮಾನದ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ ಹಾಗೆಯೇ ಸಮಾನುಪಾತದಲ್ಲಿ ಎರಡೂ ಅನುಪಾತಗಳನ್ನು ನಾವು ಸಮಾನುಪಾತವಾಗಿಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತೇವೆ ಶೇಕಡಾವಾರಿನ ಅರ್ಥ ಮತ್ತು ಅದರ ಬಳಕೆಯ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಹಾಗೆಯೇ ಮೊತ್ತ ನೂರು ಇದ್ದಾಗ ಮತ್ತು ಮೊತ್ತ ನೂರು ಇಲ್ಲದೇ ಇದ್ದಾಗ ಶೇಕಡಾವಾರನ್ನ ಕಂಡು ಹಿಡಿಯುವುದು ಹೇಗೆನ್ನುವುದನ್ನ ನಾವು ಸಾಕಷ್ಟು ಉದಾಹರಣೆಗಳ ಮೂಲಕ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡೆವು ಮಕ್ಳೇ ಈಗ ನಾವು ಭಿನ್ನ ರಾಶಿಯನ್ನ ಶೇಕಡಾ ಕ್ರಮಕ್ಕೆ ಬದಲಾಯಿಸುವುದನ್ನು ತಿಳ್ಕೊಳ್ಳೋಣ ಭಿನ್ನ ರಾಶಿಯಲ್ಲಿ ಛೇದದ ಬೆಲೆ ನೂರು ಇದ್ದಾಗ ಅಂಶವನ್ನು ನಾವೇನ್ಮಾಡ್ತೇವೆ ಶೇಕಡದಲ್ಲಿ ಬರಿತೇವೆ ಈಗ ಒಂದು ಉದಾಹರಣೆಯನ್ನ ನೋಡೋಣ ಭಿನ್ನ ರಾಶಿಯನ್ನ ಶೇಕಡಾ ಕ್ರಮಕ್ಕೆ ಬದಲಾಯಿಸುವಾಗ ಏನ್ಮಾಡ್ತೇವೆ ಭಿನ್ನರಾಶಿಯಲ್ಲಿ ಛೇದದ ಬೆಲೆ ನೂರು ಇದ್ದಾಗ ಅಂಶವನ್ನು ನಾವು ಶೇಕಡದಲ್ಲಿ ಬರೀತೇವೆ ನೂರನೇ ಎಪ್ಪತ್ತೈದು ಅಂತ ಹೇಳಿ ಭಿನ್ನರಾಶಿ ಇದೆ ಈಗ ಛೇದದ ಬೆಲೆ ಎಷ್ಟಾಯಿತು ಮಕ್ಕಳೇ ನೂರಾಯಿತು ಛೇದ ಅಂದರೆ ಏನು ಡಿನಾಮಿನೇಟರ್ ಎಪ್ಪತ್ತೈದು ಅಂದರೆ ಅಂಶ ಅಂಶವನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೇವೆ ನ್ಯೂಮರೇಟರ್ ಅಂತ ಕರಿತೇವೆ ಛೇದದ ಬೆಲೆ ನೂರಿದ್ದಾಗ ಅಂಶದಲ್ಲಿ ಯಾವ ಸಂಖ್ಯೆ ಇದೆಯೋ ಅದನ್ನು ನಾವು ಶೇಕಡದಲ್ಲಿ ಬರಿತೇವೆ ಅಂದರೆ ಇಲ್ಲಿ ನೂರನೇ ಎಪ್ಪತ್ತೈದು ಅಂತ ಬಂದಾಗ ನಾವು ಶೇಕಡದಲ್ಲಿ ಹೇಗೆ ಬರೀತೇವೆ ಎಪ್ಪತ್ತೈದು ಶೇಕಡ ನೋಡಿ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗೆಯೇ ಐದನೇ ಒಂದನ್ನು ಶೇಕಡಾ ಕ್ರಮದಲ್ಲಿ ಬರೆಯಿರಿ ಈಗ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದೇನೆ ಐದನೇ ಒಂದು ಐದು ಅಂದರೆ ಛೇದ ಒಂದು ಅಂದರೆ ಅಂಶ ಐದನೇ ಒಂದು ಇದನ್ನು ಹೇಗೆ ಶೇಕಡಾ ಕ್ರಮಕ್ಕೆ ಪರಿವರ್ತಿಸುವುದು ಶೇಕಡಾ ಅಂದರೆ ನೂರು ಅನ್ನೋದು ನಿಮಗೆ ಗೊತ್ತಿದೆ ಈಗ ಐದನೇ ಒಂದಕ್ಕೆ ಅಂಶ ಮತ್ತು ಛೇದಕ್ಕೆ ನೂರರಿಂದ ನಾವು ಗುಣಿಸೋಣ ಈಗ ನೋಡಿ ಐದನೇ ಒಂದನ್ನು ನಾವು ಅಂಶ ಮತ್ತು ಛೇದಕ್ಕೆ ನೂರರಿಂದ ಗುಣಿಸಿದ್ವಿ ಇದರ ಅರ್ಥ ಏನು ಕೇಳಿದ್ರೆ ಐದನೇ ಒಂದು ಗುಣಿಸು ನೂರು ಶೇಕಡ ಅರ್ಥ ಆಯ್ತಲ್ಲ ಮಕ್ಕಳೇ ಐದನೇ ಒಂದು ಗುಣಿಸು ನೂರು ಶೇಕಡ ಐದು ಒಂದ್ಲಿ ಐದು ಐದು ನೂರು ಐದು ಇಪ್ಪತ್ತಲಿ ನೂರು ಹಾಗಾದರೆ ಉತ್ತರ ಏನಾಯಿತು ಮಕ್ಕಳೇ ಇಪ್ಪತ್ತು ಶೇಕಡ ಉತ್ತರ ಏನಾಯಿತು ಇಪ್ಪತ್ತು ಶೇಕಡಾ ಆಯಿತು ಹಾಗೆಯೇ ನಾಲ್ಕನೇ ಮೂರನ್ನು ಶೇಕಡಾ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾಗ ಹಿಂದೆ ಮಾಡಿದ ಕ್ರಮವನ್ನೇ ಅನುಸರಿಸೋಣ ನಾಲ್ಕನೇ ಮೂರು ಅಂಶ ಛೇದಕ್ಕೆ ಏನು ಮಾಡಬೇಕು ನೂರರಿಂದ ಗುಣಿಸೋಣ ನಾಲ್ಕನೇ ಮೂರು ಅಂಶ ಛೇದಕ್ಕೆ ನೂರರಿಂದ ಗುಣಿಸ್ತೇವೆ ಈಗ ಏನಾಗುತ್ತೆ ನಾಲ್ಕನೇ ಮೂರು ಗುಣಿಸು ನೂರು ಶೇಕಡಾ ಅಂತ ಹೇಳಿ ಬರಿತೇವೆ ನಾಕೊಂದ್ಲಿ ನಾಲ್ಕು ನಾಕ ನೂರು ನಾಲ್ಕು ಇಪ್ಪತ್ತೈದ್ಲಿ ನೂರು ಅಂದರೆ ಮೂರು ಗುಣಿಸು ಇಪ್ಪತ್ತೈದು ಶೇಕಡ ಉತ್ತರ ಏನಾಯಿತು ಮಕ್ಕಳೇ ಮೂರು ಗುಣಿಸು ಇಪ್ಪತ್ತೈದು ಶೇಕಡಾ ಅಂದರೆ ಬರಿತಾ ಇದ್ದೀರಲ್ಲ ಹೇಳಿ ವೆರಿ ಗುಡ್ ಎಪ್ಪತ್ತ ಐದು ಶೇಕಡ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ಮಕ್ಕಳೇ ನಾಲ್ಕನೇ ಮೂರು ಭಿನ್ನರಾಶಿಯನ್ನು ಗಮನಿಸಿ ಛೇದದ ಬೆಲೆ ಅಂಶದ ಬೆಲೆಗಿಂತ ಏನಾಗಿದೆ ದೊಡ್ಡದಿದೆ ಛೇದದ ಬೆಲೆ ದೊಡ್ಡದಾಗಿದ್ರೆ ಅದು ಎಂಥ ಭಿನ್ನರಾಶಿಯಾಗಿರುತ್ತೆ ಸಮ ಭಿನ್ನರಾಶಿಯಾಗಿರುತ್ತೆ ಇದನ್ನ ನೀವು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಪಾಠದಲ್ಲಿ ತಿಳ್ಕೊಂಡಿದ್ದೀರಿ ಹಾಗಾದರೆ ನಾಲ್ಕನೇ ಮೂರು ಯಾವ ಭಿನ್ನರಾಶಿ ಸಮ ಭಿನ್ನರಾಶಿ ಅದೇ ರೀತಿಯಾಗಿ ನಾಲ್ಕನೇ ಐದನ್ನ ಶೇಕಡಾ ಕ್ರಮದಲ್ಲಿ ಬರೆಯೋದನ್ನು ತಿಳ್ಕೊಳ್ಳೋಣ ಈಗ ಗಮನಿಸಿ ಮಕ್ಕಳೇ ನಾಲ್ಕನೇ ಐದು ನಾಲ್ಕನೇ ಐದರಲ್ಲಿ ಛೇದದ ಬೆಲೆಗಿಂತ ಅಂಶದ ಬೆಲೆ ಏನಾಗಿದೆ ಇಲ್ಲಿ ದೊಡ್ಡದಿದೆ ಆದುದರಿಂದ ಇದು ಯಾವ ಭಿನ್ನ ರಾಶಿ ಸರಿಯಾಗಿ ಹೇಳ್ತಾ ಇದ್ದೀರಿ ಇದು ವಿಷಮ ಭಿನ್ನ ರಾಶಿ ಹಾಗಾದರೆ ವಿಷಮ ಭಿನ್ನ ರಾಶಿಯಲ್ಲಿ ನಾವು ಶೇಕಡಾ ಕ್ರಮಕ್ಕೆ ಪರಿವರ್ತಿಸಿದಾಗ ಶೇಕಡ ಏನಾಗುತ್ತೆ ಅನ್ನೋದನ್ನು ನೋಡೋಣ ಈಗ ನಾಲ್ಕನೇ ಐದು ಅಂಶ ಛೇದಕ್ಕೆ ನೂರರಿಂದ ಗುಣಿಸ್ತೇವೆ ಉತ್ತರ ಏನಾಗುತ್ತೆ ನಾಲ್ಕನೇ ಐದು ಗುಣಿಸು ನೂರು ಶೇಕಡ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕೆಷ್ಟ್ಲಿ ನೂರು ನಾಕು ಇಪ್ಪತ್ತೈದ್ಲಿ ನೂರು ಉತ್ತರ ಏನಾಗುತ್ತೆ ಐದು ಗುಣಿಸು ಇಪ್ಪತ್ತೈದು ಶೇಕಡ ಉತ್ತರ ನೂರ ಇಪ್ಪತ್ತ ಐದು ಶೇಕಡಾ ಅಂತ ಬಂತು ಮಕ್ಕಳೇ ಹಿಂದಿನ ಉದಾಹರಣೆಯಲ್ಲಿ ನೂರಕ್ಕಿಂತ ಕಡಿಮೆ ಬೆಲೆ ಬಂತು ಅಂದ್ರೆ ಅದು ಸಮಭಿನ್ನ ರಾಶಿಯಾಗಿದ್ದಾಗ ಈಗ ನಾಲ್ಕನೇ ಐದು ಏನಾಗಿದೆ ವಿಷಮ ಭಿನ್ನ ರಾಶಿಯಾಗಿದೆ ಆದುದರಿಂದ ಶೇಕಡಾ ಏನಾಗಿದೆ ನೂರಕ್ಕಿಂತ ಜಾಸ್ತಿ ಆಗಿದೆ ಸಮಬಿನ್ನ ರಾಶಿಯಲ್ಲಿ ನೂರಕ್ಕಿಂತ ಕಡಿಮೆ ಇದೆ ವಿಷಮ ಭಿನ್ನ ರಾಶಿಯಲ್ಲಿ ನೂರಕ್ಕಿಂತ ಜಾಸ್ತಿ ಬಂದಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಈ ಎರಡು ಉದಾಹರಣೆಗಳನ್ನು ಗಮನಿಸಿದ ಮೇಲೆ ನಮಗೆ ತಿಳಿದು ಬಂದ ಅಂಶ ಏನಂದ್ರೆ ಸಮಬಿನ್ನ ರಾಶಿಗಳಿಗೆ ಶೇಕಡಾವಾರು ಬೆಲೆ ನೂರಕ್ಕಿಂತ ಕಡಿಮೆ ಇರುತ್ತದೆ ಹಾಗೆಯೇ ವಿಷಮ ಭಿನ್ನ ರಾಶಿಗಳಿಗೆ ಶೇಕಡಾವಾರು ಬೆಲೆ ನೂರಕ್ಕಿಂತ ಹೆಚ್ಚಿರುತ್ತದೆ ಈಗ ಮಕ್ಕಳೇ ದಶಮಾಂಶಗಳನ್ನು ಶೇಕಡಕ್ಕೆ ಪರಿವರ್ತಿಸುವುದನ್ನು ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ಒಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿದ್ದೇನೆ ಪಾಯಿಂಟ್ ಆರು ಐದು ಇದನ್ನ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಬರೆದಾಗ ನೀವು ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನು ಗುರುತಿಸ್ತೀರಿ ಅಲ್ವಾ ನೋಡಿ ಕೋಷ್ಟಕ ಬಂತು ದಶಮಾಂಶ ಬಿಂದು ಆರು ಅಂದರೆ ದಶಾಂಶ ಐದು ಅಂದರೆ ಶತಾಂಶ ಶತಾಂಶ ಅಂದರೆ ನೂರು ನೂರನೇ ಅರವತ್ತೈದು ಅಂತ ಹೇಳಿ ಆಗತ್ತೆ ಅನ್ನೋದನ್ನ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ ನೋಡೋಣ ಹೇಗೆ ದಶಮಾಂಶಗಳನ್ನು ಶೇಕಡಕ್ಕೆ ಪರಿವರ್ತಿಸುವುದು ಅನ್ನೋದನ್ನ ಸೊನ್ನೆ ಪಾಯಿಂಟ್ ಆರು ಐದು ಅಂದ್ರೆ ಶತಾಂಶ ಐದು ಅಂದ್ರೆ ಶತಾಂಶ ಸ್ಥಾನದಲ್ಲಿದೆ ಅಂದ್ರೆ ನೂರನೇ ಅರವತ್ತ ಐದು ಈಗ ಅಂಶ ಛೇದಕ್ಕೆ ನೂರರಿಂದ ಗುಣಿಸಿ ನಾವು ಉತ್ತರವನ್ನು ಪಡಿಬಹುದು ಅಥವಾ ಗುಣಿಸು ನೂರು ಶೇಕಡ ಅಂತ ಹೇಳಿ ನೂರನೇ ಅರವತ್ತ ಐದಕ್ಕೆ ಅಂಶ ಮತ್ತು ಛೇದಕ್ಕೆ ನೂರರಿಂದ ಗುಣಿಸಿದ್ವಿ ಈಗ ನೂರನೇ ಅರವತ್ತೈದು ಗುಣಿಸು ನೂರು ಶೇಕಡ ಅಂತ ಬರ್ಕೊಂಡ್ವಿ ಈಗ ಏನಾಯಿತು ಮಕ್ಕಳೇ ನೂರು ನೂರು ಏನಾಯ್ತು ಕ್ಯಾನ್ಸಲ್ ಆಯಿತು ಉತ್ತರ ಏನಾಯ್ತು ಅರವತ್ತ ಐದು ಶೇಕಡ ಅಂತ ಹೇಳಿ ಬಂತು ಹಾಗೆಯೇ ಈ ಸೊನ್ನೆ ಪಾಯಿಂಟ್ ಆರು ಐದನ್ನು ಇನ್ನೊಂದು ರೀತಿಯಲ್ಲಿಯೂ ಕೂಡ ಮಾಡಬಹುದು ಹೇಗೆ ದಶಮಾಂಶದಲ್ಲಿ ಇರುವಂತಹ ಈ ಸೊನ್ನೆ ಪಾಯಿಂಟ್ ಆರು ಐದನ್ನು ಶೇಕಡಕ್ಕೆ ಪರಿವರ್ತಿಸಬೇಕು ಅಂದರೆ ಡೈರೆಕ್ಟ್ ಆಗಿ ನಾವು ನೂರು ಶೇಕಡದಿಂದ ಗುಣಿಸ್ಬೌದು ಅಂದರೆ ಸೊನ್ನೆ ಪಾಯಿಂಟ್ ಆರು ಐದು ಗುಣಿಸು ನೂರು ಶೇಕಡ ಈಗ ಚುಕ್ಕಿ ಇಲ್ಲ ಅಂತ ಹೇಳಿ ಮಕ್ಕಳೇ ಗುಣಿಸೋಣ ಆಗ ಏನಾಯಿತು ಅರವತ್ತೈದು ಗುಣಿಸು ನೂರು ಅಂತ ಗುಣಿಸಿದಾಗ ಆರು ಸಾವಿರದ ಐನೂರು ಅಂತ ಉತ್ತರ ಬರುತ್ತೆ ಈಗ ಎರಡು ಸ್ಥಾನ ಬಿಟ್ಟು ಚುಕ್ಕಿಯನ್ನು ಹಾಕೋಣ ಏನಾಗುತ್ತೆ ಎರಡು ಸ್ಥಾನ ಬಿಟ್ಟು ಚುಕ್ಕಿ ಹಾಕಿದ್ರೆ ಐದು ಮತ್ತು ಸೊನ್ನೆಯ ಮಧ್ಯದಲ್ಲಿ ನಾನು ಚುಕ್ಕಿಯನ್ನು ಹಾಕಿದ್ದೇನೆ ಅಂದ್ರೆ ಉತ್ತರ ಅರವತ್ತೈದು ಶೇಕಡ ಆಯಿತು ಎರಡರಲ್ಲೂ ಕೂಡ ಉತ್ತರ ಏನು ಒಂದೇ ಬಂದಿದೆ ಈಗ ಮಕ್ಕಳೇ ಮೂರು ಪಾಯಿಂಟ್ ಐದನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸೋಣ ಹೇಗೆ ಪರಿವರ್ತಿಸೋದು ಮೂರು ಪಾಯಿಂಟ್ ಐದಿದೆ ನಾನು ಡೈರೆಕ್ಟ್ ಆಗಿ ನೂರು ಶೇಕಡಕ್ಕೆ ಗುಣಿಸ್ತೇನೆ ಶೇಕಡಕ್ಕೆ ಪರಿವರ್ತಿಸಬೇಕು ಮೂರು ಪಾಯಿಂಟ್ ಐದು ಗುಣಿಸು ನೂರು ಶೇಕಡ ಈಗ ಮೂರು ಪಾಯಿಂಟ್ ಐದನ್ನು ದಶಮಾಂಶದಲ್ಲಿರುವುದನ್ನ ಭಿನ್ನರಾಶಿಯಾಗಿ ಬರೆದಾಗ ಏನಾಗುತ್ತೆ ಹತ್ತನೇ ಮೂವತ್ತೈದಾಗತ್ತೆ ಏನಾಗುತ್ತೆ ಹತ್ತನೇ ಮೂವತ್ತೈದು ಗುಣಿಸು ನೂರು ಶೇಕಡ ಈಗ ಛೇದದಲ್ಲಿರುವಂತಹ ಹತ್ತು ಮತ್ತು ಅಂಶದಲ್ಲಿರುವಂತಹ ನೂರು ಏನಾಗುತ್ತೆ ಹತ್ತೊಂದ್ಲಿ ಹತ್ತು ಹತ್ತಲಿ ನೂರು ಅಂದ್ರೆ ಮೂವತ್ತೈದು ಗುಣಿಸು ಹತ್ತು ಎಷ್ಟಾಯ್ತು ಉತ್ತರ ಮುನ್ನೂರೈವತ್ತು ಶೇಕಡ ಆಯ್ತು ಅರ್ಥ ಆಯ್ತಲ್ವ ಮಕ್ಕಳೇ ಒಂದು ತರಗತಿಯಲ್ಲಿ ಮೂವತ್ತ ಎರಡು ವಿದ್ಯಾರ್ಥಿಗಳಲ್ಲಿ ಎಂಟು ವಿದ್ಯಾರ್ಥಿಗಳು ಗೈರು ಹಾಜರಾದರೆ ಗೈರು ಹಾಜರಾದ ಶೇಕಡ ವಿದ್ಯಾರ್ಥಿಗಳು ಎಷ್ಟು ಈ ಲೆಕ್ಕವನ್ನ ಕೊಟ್ಟಿದ್ದೇನೆ ಈಗ ನೋಡಿ ಮಕ್ಕಳೇ ಒಂದು ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮೂವತ್ತ ಎರಡು ಅದರಲ್ಲಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಹೇಗೆ ಬರೀತೇವೆ ಮೂವತ್ತೆರಡನೇ ಎಂಟು ಅಂದರೆ ತರಗತಿಯಲ್ಲಿ ಇರುವ ವಿದ್ಯಾರ್ಥಿಗಳು ಮೂವತ್ತೆರಡು ಗೈರು ಹಾಜರಾದವರು ಎಂಟು ಅಂದರೆ ಮೂವತ್ತೆರಡನೇ ಎಂಟು ಇದನ್ನು ಶೇಕಡಕ್ಕೆ ಬದಲಾಯಿಸಬೇಕು ಅಂದಾಗ ಗುಣಿಸು ನೂರು ಶೇಕಡ ಈಗ ಎಂಟು ಒಂದ್ಲಿ ಎಂಟು ಎಂಟು ನಾಲ್ಕಲಿ ಮೂವತ್ತ ಎರಡಾಗತ್ತೆ ಅಂದರೆ ನೂರು ಶೇಕಡ ಬಾಗಿಸು ನಾಲ್ಕು ಈಗ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎಷ್ಟ್ಲಿ ನೂರು ಮಕ್ಕಳೇ ನಾಲ್ಕು ಇಪ್ಪತ್ತೈದು ನೂರು ಅಂದರೆ ಉತ್ತರ ಏನಾಯಿತು ಮಕ್ಕಳೇ ಇಪ್ಪತ್ತ ಐದು ಶೇಕಡ ಅಂದರೆ ಗೈರು ಹಾಜರಾದ ಶೇಕಡಾ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತ ಐದು ಶೇಕಡಾ ಅಂತ ಹೇಳಿ ಗೊತ್ತಾಯಿತು ಈಗ ಒಂದು ಚಟುವಟಿಕೆಯನ್ನ ಮಾಡೋಣ ಮಕ್ಕಳೇ ಮಕ್ಕಳೇ ನನ್ನ ಬಳಿ ಕೆಂಪು ಬಣ್ಣದ ಎರಡು ಮರದ ತುಂಡುಗಳು ಹಳದಿ ಬಣ್ಣದ ಮೂರು ಹಾಗೂ ಹಸಿರು ಬಣ್ಣದ ಐದು ಮರದ ತುಂಡುಗಳಿವೆ ಇವುಗಳ ಅನುಪಾತವನ್ನು ಬರೆದು ಶೇಕಡಕ್ಕೆ ಪರಿವರ್ತಿಸಬೇಕು ಹೇಗೆ ಪರಿವರ್ತಿಸೋದು ನೋಡೋಣ ನನ್ನ ಬಳಿ ಎರಡು ಕೆಂಪು ಬಣ್ಣದ ಹಾಗೂ ಮೂರು ಹಳದಿ ಬಣ್ಣದ ಹಾಗೆಯೇ ಐದು ಹಸಿರು ಬಣ್ಣದ ಮರದ ತುಂಡುಗಳಿವೆ ಇದನ್ನು ನಾನು ಹೀಗೆ ಜೋಡಿಸಿ ಇವುಗಳ ಅನುಪಾತವನ್ನು ನಾನು ಮೊದಲಿಗೆ ಬರೆದು ಆಮೇಲೆ ಇದನ್ನ ಶೇಕಡಕ್ಕೆ ಪರಿವರ್ತಿಸಬೇಕು ಹೇಗೆ ಪರಿವರ್ತಿಸೋದು ನೋಡೋಣ ಈಗ ಕೆಂಪು ಹಳದಿ ಮತ್ತು ಹಸಿರು ಬಣ್ಣದ ಅನುಪಾತ ಎಷ್ಟಾಯಿತು ಕೆಂಪು ಹಳದಿ ಹಸಿರು ಬಣ್ಣದ ಮರದ ತುಂಡುಗಳ ಅನುಪಾತ ಎಷ್ಟಾಗುತ್ತೆ ಎರಡು ಇಷ್ಟು ಮೂರು ಇಷ್ಟು ಐದು ಒಟ್ಟು ಮರದ ತುಂಡುಗಳನ್ನು ಕೂಡಿಸಿದಾಗ ಎಷ್ಟು ಬಂತು ಮಕ್ಕಳೇ ಹತ್ತು ಬಂತು ಹತ್ತು ಬಂದಿದೆಯಾ ಒಂದು ಎರಡು ಮೂರು ನಾಲ್ಕು ಐದು ಹಾಗೆಯೇ ಹಳದಿ ಬಣ್ಣದ ಮರದ ತುಂಡುಗಳು ಮೂರು ಕೆಂಪು ಬಣ್ಣದ ಮರದ ತುಂಡುಗಳು ಎರಡು ಈಗ ಒಂದೊಂದೇ ಬಣ್ಣದ ಮರದ ತುಂಡುಗಳನ್ನು ನಾನು ಶೇಕಡಕ್ಕೆ ಪರಿವರ್ತಿಸ್ತಾ ಹೋಗೋಣ ಈಗ ಕೆಂಪು ಬಣ್ಣದ ಮರದ ತುಂಡುಗಳು ಎಷ್ಟು ಅಂತ ನೋಡೋಣ ಒಟ್ಟು ಹತ್ತು ಹತ್ತರಲ್ಲಿ ಎರಡು ಅಂದರೆ ಹತ್ತನೇ ಎರಡು ಇದನ್ನು ಶೇಕಡಕ್ಕೆ ಪರಿವರ್ತಿಸಬೇಕು ಅಂದರೆ ಏನು ನೂರು ಅಂದರೆ ಹತ್ತನೇ ಎರಡು ಗುಣಿಸು ನೂರು ಹತ್ತನೇ ಎರಡು ಗುಣಿಸು ನೂರು ಅಂತ ಹೇಳಿ ಮಾಡಿದಾಗ ಸಂಕ್ಷೇಪ ರೂಪಕ್ಕೆ ತಂದಾಗ ಎರಡು ಗುಣಿಸು ಹತ್ತು ಅಂದರೆ ಇಪ್ಪತ್ತು ಶೇಕಡ ಆಗತ್ತೆ ಅಂದರೆ ನೂರಕ್ಕೆ ಪರಿವರ್ತಿಸಿದಾಗ ಕೆಂಪು ಬಣ್ಣದ ಎರಡು ಮರದ ತುಂಡುಗಳು ಇಪ್ಪತ್ತು ಶೇಕಡ ಆಗುತ್ತೆ ಹಾಗೆಯೇ ಹಳದಿ ಬಣ್ಣದ ಮೂರು ಮರದ ತುಂಡುಗಳು ಎಷ್ಟಾಗತ್ತೆ ಮೂವತ್ತು ಶೇಕಡ ಆಗತ್ತೆ ಯಾಕಂದರೆ ಹತ್ತನೇ ಮೂರು ಗುಣಿಸು ನೂರು ಶೇಕಡ ಅಂದ್ರೆ ಮೂರು ಗುಣಿಸು ಹತ್ತು ಅಂದ್ರೆ ಮೂವತ್ತು ಶೇಕಡ ಹಾಗೆಯೇ ಮಕ್ಕಳೇ ಹಸಿರು ಬಣ್ಣದ ಈ ಐದು ಮರದ ತುಂಡುಗಳು ಹತ್ತನೇ ಐದು ನೋಡಿ ಹತ್ತನೇ ಐದು ಹತ್ತನೇ ಐದು ಗುಣಿಸು ನೂರು ಶೇಕಡ ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಐವತ್ತು ಶೇಕಡ ಆಗತ್ತೆ ಈಗ ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ಮತ್ತು ಐವತ್ತು ಶೇಕಡ ಇವು ಮೂರನ್ನು ಕೂಡಿಸಿದಾಗ ನೂರು ಶೇಕಡ ಆಗತ್ತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಮಕ್ಕಳೇ ಕೆಂಪು ಬಣ್ಣದ ಎರಡು ಮರದ ತುಂಡು ಹಳದಿ ಬಣ್ಣದ ಮೂರು ಮರದ ತುಂಡು ಹಸಿರು ಬಣ್ಣದ ಐದು ಮರದ ತುಂಡು ಅಂದರೆ ಇದನ್ನು ನೂರಕ್ಕೆ ಪರಿವರ್ತಿಸಿದಾಗ ಕೆಂಪು ಬಣ್ಣದ ಇಪ್ಪತ್ತು ಮರದ ತುಂಡು ಹಳದಿ ಬಣ್ಣದ ಮೂವತ್ತು ಮರದ ತುಂಡು ಹಸಿರು ಬಣ್ಣದ ಐವತ್ತು ಮರದ ತುಂಡು ಒಟ್ಟು ನೂರು ಮರದ ತುಂಡು ಇರಬೇಕು ನೋಡಿ ಈಗ ಕೆಂಪು ಬಣ್ಣದ ಮರದ ತುಂಡುಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಹಾಗೆಯೇ ಮೂರು ಗುಣಿಸು ಹತ್ತು ಅಂದರೆ ಮೂವತ್ತು ಹಳದಿ ಬಣ್ಣದ ತುಂಡು ಹಾಗೆಯೇ ಒಂದು ಎರಡು ಮೂರು ನಾಲ್ಕು ಐದು ಐದು ಗುಣಿಸು ಹತ್ತು ಐವತ್ತು ಹಸಿರು ಬಣ್ಣದ ತುಂಡುಗಳು ಈ ನೂರು ತುಂಡುಗಳಲ್ಲಿ ಇದೆ ಇದನ್ನೇ ನಾವು ಅನುಪಾತವನ್ನು ಬರೆದು ಶೇಕಡಕ್ಕೆ ಪರಿವರ್ತಿಸುವ ವಿಧಾನವಾಗಿದೆ ನಿಮ್ಗೆಲ್ಲರಿಗೂ ಕೂಡ ಚಟುವಟಿಕೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮಕ್ಕಳೇ ನಾವು ಭಿನ್ನರಾಶಿಯಿಂದ ಶೇಕಡಕ್ಕೆ ಪರಿವರ್ತಿಸುವುದನ್ನು ತಿಳಿದೆವು ಅಲ್ವಾ ಈಗ ಒಂದು ಕೋಷ್ಟಕವನ್ನು ನಾವು ಭರ್ತಿ ಮಾಡೋಣ ನಮ್ಮೆಲ್ಲರಿಗೂ ಕೂಡ ಭಿನ್ನರಾಶಿಯಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಶೇಕಡಕ್ಕೆ ಪರಿವರ್ತಿಸುವುದು ತಿಳಿದಿದೆ ಈಗ ಒಂದು ಭಿನ್ನರಾಶಿಯನ್ನು ಕೊಟ್ಟಿದ್ದೇನೆ ಭಿನ್ನರಾಶಿಯನ್ನು ಓದಿ ಎರಡನೇ ಒಂದು ಪರಿವರ್ತಿಸುವ ಕ್ರಮ ಹೇಗೆ ಎರಡನೇ ಒಂದಕ್ಕೆ ನಾವು ನೂರು ಶೇಕಡದಿಂದ ಗುಣಿಸ್ತೇವೆ ಏನಾಯಿತು ಉತ್ತರ ಎರಡೊಂದ್ಲಿ ಎರಡು ಎರಡಷ್ಟಲಿ ನೂರು ಎರಡು ನೂರು ಉತ್ತರ ಐವತ್ತು ಶೇಕಡ ಆಯಿತು ಹಾಗಾದರೆ ಶೇಕಡಾ ಕೋಷ್ಟಕದ ಕೆಳಗೆ ಕೂಡ ನಾವು ಏನಂತ ಬರಿಬೇಕು ಐವತ್ತು ಶೇಕಡ ಅರ್ಥ ಆಯ್ತಲ್ವಾ ಮಕ್ಕಳೇ ಇನ್ನೊಂದು ಲೆಕ್ಕವನ್ನು ನೋಡೋಣ ನಾಲ್ಕನೇ ಏಳು ಇಲ್ಲೂ ಕೂಡ ಹಿಂದೆ ಮಾಡಿದಂತಹ ಕ್ರಮವನ್ನೇ ಅನುಸರಿಸಬೇಕು ನಾಲ್ಕನೇ ಏಳು ಗುಣಿಸು ನೂರು ಶೇಕಡ ಉತ್ತರ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಇಪ್ಪತ್ತೈದ್ಲಿ ನೂರು ಅಂದರೆ ಏಳು ಗುಣಿಸು ಇಪ್ಪತ್ತೈದು ಶೇಕಡ ಉತ್ತರ ನೂರ ಎಪ್ಪತ್ತ ಐದು ಶೇಕಡ ಮಕ್ಕಳೇ ನಾವು ದಶಮಾಂಶದಿಂದ ಶೇಕಡಕ್ಕೆ ಪರಿವರ್ತಿಸುವುದನ್ನು ತಿಳಿದೆವು ಈಗ ಒಂದು ಕೋಷ್ಟಕವನ್ನು ಕೊಡ್ತೇನೆ ಇಲ್ಲಿ ನಾನು ದಶಮಾಂಶ ಸಂಖ್ಯೆಯನ್ನು ಕೊಡ್ತೇನೆ ಅದನ್ನು ಶೇಕಡಕ್ಕೆ ಪರಿವರ್ತಿಸೋಣ ನೋಡಿ ಕೋಷ್ಟಕವನ್ನು ಕೊಟ್ಟಿದ್ದೇನೆ ದಶಮಾಂಶ ಸಂಖ್ಯೆ ಸೊನ್ನೆ ಪಾಯಿಂಟ್ ನಾಲ್ಕು ಹೇಗೆ ಪರಿವರ್ತಿಸುವುದು ನೂರರಿಂದ ಗುಣಿಸೋಣ ನಾಲ್ಕು ಗುಣಿಸು ನೂರು ಶೇಕಡ ಉತ್ತರ ಏನಾಯಿತು ಮಕ್ಕಳೇ ನಲವತ್ತು ಪಾಯಿಂಟ್ ಸೊನ್ನೆ ಶೇಕಡ ಉತ್ತರ ನಲವತ್ತಾಗತ್ತೆ ಅಂದರೆ ಶೇಕಡ ಎಷ್ಟು ನಲವತ್ತು ಶೇಕಡ ಇನ್ನೊಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿದ್ದೇನೆ ನನ್ನೊಂದಿಗೆ ಓದಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಎರಡು ಮೂರು ಇಪ್ಪತ್ತ್ಮೂರು ಅಂತ ಓದಬಾರ್ದು ಮಕ್ಕಳೇ ದಶಮಾಂಶ ಬಿಂದು ಆದ ನಂತರದ ಸಂಖ್ಯೆಯನ್ನು ಓದುವಾಗ ಬಿಡಿ ಬಿಡಿಯಾಗಿ ನಾವು ಓದಬೇಕು ಹೇಗೆ ಓದೋದು ಓದಿ ಸೊನ್ನೆ ಪಾಯಿಂಟ್ ಎರಡು ಮೂರು ಇದಕ್ಕೆ ನೂರರಿಂದ ಗುಣಿಸೋಣ ಉತ್ತರ ಏನಾಗುತ್ತೆ ಇಪ್ಪತ್ತ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಶೇಕಡ ಅಂದ್ರೆ ಇಪ್ಪತ್ತ ಮೂರು ಶೇಕಡಾ ಆಗುತ್ತೆ ಈಗ ಶೇಕಡಾ ಬೆಲೆಯನ್ನ ಭಿನ್ನ ರಾಶಿಗೆ ಮತ್ತು ದಶಮಾಂಶಕ್ಕೆ ಪರಿವರ್ತಿಸುವುದನ್ನ ಒಂದೇ ಕೋಷ್ಟಕದಲ್ಲಿ ನಾವು ತಿಳ್ಕೊಳ್ಳೋಣ ಈಗ ನಾನು ಎಪ್ಪತ್ತ ಐದು ಶೇಕಡಾ ಅಂತ ಹೇಳಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೇನೆ ಭಿನ್ನ ರಾಶಿಗೆ ಬದಲಾಯಿಸಬೇಕು ಅಂದರೆ ಎಪ್ಪತ್ತೈದು ಶೇಕಡ ಅಂದರೆ ಎಷ್ಟು ನೂರರಲ್ಲಿ ಎಪ್ಪತ್ತೈದು ಭಾಗ ಇದ್ರೆ ಅದನ್ನು ಎಪ್ಪತ್ತೈದು ಶೇಕಡ ಅಂತ ಹೇಳ್ತೇವೆ ಭಿನ್ನ ರಾಶಿಯಲ್ಲಿ ಹೇಗೆ ಬರೆಯೋದು ನೂರನೇ ಎಪ್ಪತ್ತ ಐದು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಏನಾಗುತ್ತೆ ಮಕ್ಕಳೇ ನೋಡಿ ನೂರನೇ ಎಪ್ಪತ್ತೈದು ಆದುದರಿಂದ ಎಪ್ಪತ್ತೈದಕ್ಕೆ ಎರಡು ಸ್ಥಾನವನ್ನು ಬಿಟ್ಟು ಚುಕ್ಕಿ ಹಾಕಬೇಕು ಅಂದರೆ ಸೊನ್ನೆ ಪಾಯಿಂಟ್ ಏಳು ಐದು ಹಾಗೆಯೇ ನೂರ ಐವತ್ತು ಶೇಕಡ ಅಂದ್ರೆ ಉತ್ತರ ಏನಾಗುತ್ತೆ ಮಕ್ಕಳೇ ನೂರನೇ ನೂರ ಐವತ್ತು ಇದನ್ನ ಸಂಕ್ಷೇಪ ರೂಪಕ್ಕೆ ತಂದಾಗ ಏನಾಗುತ್ತೆ ಅಂದರೆ ಹತ್ತನೇ ಹದಿನೈದು ಇದನ್ನ ಸಂಕ್ಷೇಪ ರೂಪಕ್ಕೆ ತಂದಾಗ ಎರಡನೇ ಮೂರಾಗತ್ತೆ ಮೂರನ್ನು ಎರಡರಿಂದ ಭಾಗಿಸಿದಾಗ ಉತ್ತರ ಒಂದು ಪಾಯಿಂಟ್ ಐದು ಬರುತ್ತೆ ಚುಕ್ಕಿ ಬಂದಿದೆ ದಶಮಾಂಶ ಬಿಂದುವಿನಲ್ಲಿದೆ ಆದುದರಿಂದ ಎರಡನೇ ಮೂರು ಅದರ ದಶಮಾಂಶ ರೂಪ ಒಂದು ಪಾಯಿಂಟ್ ಐದು ಸೊನ್ನೆ ಅಂದರೆ ಒಂದು ಪಾಯಿಂಟ್ ಐದು ಆಗತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ಭಾಗಾಂಶಗಳ ಮೊತ್ತ ಯಾವಾಗಲೂ ಪೂರ್ಣವನ್ನ ನೀಡುತ್ತದೆ ಈಗ ಒಂದು ಭಾಗಾಂಶವನ್ನ ನೀಡಿದಾಗ ನಮಗೆ ಇನ್ನೊಂದು ಭಾಗಾಂಶವನ್ನ ಕಂಡು ಹಿಡಿಯೋದು ಸುಲಭ ಇಲ್ಲೊಂದು ಕೇಕ್ ಇದೆ ಕೇಕ್ನ ಎಪ್ಪತ್ತು ಶೇಕಡದಷ್ಟು ಒಬ್ಬ ಹುಡುಗ ತಿಂದಿದ್ದಾನೆ ಅಂದ್ರೆ ಉಳಿದಿರುವ ಕೇಕಿನ ಪ್ರಮಾಣ ಎಷ್ಟು ಅಂದಾಗ ಎಪ್ಪತ್ತು ತಿಂದಾಗಿದೆ ಅಂದ್ರೆ ಮೂವತ್ತು ಶೇಕಡ ಉಳಿದಿದೆ ಅನ್ನೋದನ್ನ ನಾವು ಕಂಡು ಹಿಡಿಯೋದು ಸುಲಭ ಅಂತಹದ್ದೇ ಲೆಕ್ಕ ಇದಾಗಿದೆ ಮಕ್ಕಳೇ ನಿಮ್ಮ ತರಗತಿಯಲ್ಲಿ ಅರವತ್ತು ಶೇಕಡ ವಿದ್ಯಾರ್ಥಿಗಳು ಬಾಲಕಿಯರು ಅಂದರೆ ಬಾಲಕರ ಸಂಖ್ಯೆಯನ್ನ ಕಂಡುಹಿಡಿಯೋದು ತುಂಬಾನೇ ಸುಲಭ ಹೇಳ್ತಾ ಇದ್ದೀರಲ್ಲ ಮಕ್ಕಳೇ ಅರವತ್ತು ಶೇಕಡ ವಿದ್ಯಾರ್ಥಿಗಳು ಬಾಲಕಿಯರಾದ್ರೆ ಬಾಲಕರ ಸಂಖ್ಯೆ ಎಷ್ಟು ವೆರಿ ಗುಡ್ ಹೇಳಿದಿರಿ ಆದ್ರೆ ನಾವು ರೀತಿಯ ಮೂಲಕವೇ ಮಾಡ್ತಾ ಬರೋಣ ಅರವತ್ತು ಶೇಕಡ ಪ್ಲಸ್ ಬಾಲಕರ ಸಂಖ್ಯೆ ಇವೆರಡನ್ನ ಕೂಡಿಸಿದಾಗ ನಮಗೆ ನೂರು ಶೇಕಡ ಬರಬೇಕು ಹಾಗಾದ್ರೆ ಬಾಲಕರು ಸಮ ನೂರು ಶೇಕಡ ಅರವತ್ತು ಶೇಕಡ ಅನ್ನೋದು ಸಮ ಚಿಹ್ನೆಯ ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ ಮೈನಸ್ ಅರವತ್ತು ಶೇಕಡ ಉತ್ತರ ಏನಾಯ್ತು ನಲವತ್ತು ಶೇಕಡ ಹಾಗಾದ್ರೆ ಬಾಲಕರ ಸಂಖ್ಯೆ ನಲವತ್ತು ಶೇಕಡ ಇದು ಬಾಯಲಕ್ಕ ನೀವು ನೋಡಿದ ಕೂಡಲೇ ಹೇಳ್ಬಹುದು ಬಾಲಕಿಯರ ಸಂಖ್ಯೆ ಅರವತ್ತು ಶೇಕಡ ಆದ್ರೆ ಬಾಲಕರ ಸಂಖ್ಯೆ ನಲವತ್ತು ಶೇಕಡ ಒಂದು ಬುಟ್ಟಿಯ ತುಂಬ ಸೇಬು ಕಿತ್ತಳೆ ಹಣ್ಣು ಹಾಗೂ ಮಾವಿನ ಹಣ್ಣುಗಳಿವೆ ಇವುಗಳಲ್ಲಿ ಐವತ್ತು ಶೇಕಡ ಸೇಬು ಮೂವತ್ತು ಶೇಕಡ ಕಿತ್ತಳೆ ಹಣ್ಣುಗಳಿದ್ದರೆ ಮಾವಿನ ಹಣ್ಣುಗಳ ಶೇಕಡ ಪ್ರಮಾಣ ಎಷ್ಟು ಮಕ್ಕಳೇ ಸೇಬು ಎಷ್ಟಿದೆ ಐವತ್ತು ಶೇಕಡ ಹಾಗಾದರೆ ನನ್ನ ಬುಟ್ಟಿಯಲ್ಲಿ ಐವತ್ತು ಶೇಕಡ ಸೇಬು ಇದೆ ಅಂದರೆ ಐದು ಸೇಬು ಹಣ್ಣು ಅಂತ ಹೇಳಿ ನಾನು ಬುಟ್ಟಿಯಲ್ಲಿ ತುಂಬಿಸ್ಕೊಳ್ತೇನೆ ನೋಡಿ ಬುಟ್ಟಿಯಲ್ಲಿ ಒಟ್ಟು ಎಷ್ಟು ಸೇಬು ಹಣ್ಣುಗಳು ಬಂತೀಗ ಐದು ಸೇಬು ಹಣ್ಣು ತುಂಬಿಸ್ಕೊಂಡಿದ್ದೇನೆ ಹಾಗೆ ಕಿತ್ತಳೆ ಹಣ್ಣು ಮೂವತ್ತು ಶೇಕಡ ಅಂದರೆ ನಾನು ಎಷ್ಟು ಕಿತ್ತಳೆ ಹಣ್ಣನ್ನು ತುಂಬಿಸ್ಕೊಳ್ಬೇಕು ಸರಿಯಾಗಿ ಹೇಳಿದ್ರಿ ಮೂರು ನೋಡಿ ಎರಡು ಮೂರು ಆಗಿ ಈಗ ಮಾವಿನ ಹಣ್ಣಿನ ಸಂಖ್ಯೆ ನಂಗೆ ಗೊತ್ತಿಲ್ಲ ಹಾಗೆ ಬಿಡ್ತೇನೆ ನೂರು ಶೇಕಡ ಐವತ್ತು ಮೂವತ್ತನ್ನು ಕೂಡಿಸಿದಾಗ ಎಷ್ಟಾಯಿತು ಉತ್ತರ ಮಕ್ಕಳೇ ಎಂಬತ್ತು ಶೇಕಡ ಪ್ಲಸ್ ಗೊತ್ತಿಲ್ಲ ಮಾವಿನ ಹಣ್ಣು ಎಕ್ಸ್ ಅಂತ ತಗೊಳ್ತೇನೆ ಎಕ್ಸ್ ಶೇಕಡ ಪ್ಲಸ್ ನೂರು ಶೇಕಡ ಈಗ ಎಕ್ ಶೇಕಡ ಇಸ್ ಈಕ್ವಲ್ ಟು ನೂರು ಮೈನಸ್ ಎಂಬತ್ತು ಶೇಕಡ ಉತ್ತರ ಏನಾಯ್ತು ಮಕ್ಕಳೇ ಇಪ್ಪತ್ತು ಶೇಕಡ ಅಂದ್ರೆ ಎಷ್ಟು ಮಾವಿನ ಹಣ್ಣುಗಳು ನನ್ನ ಬುಟ್ಟಿಯಲ್ಲಿರಬೇಕು ಎರಡು ಒಂದು ಎರಡು ಅರ್ಥ ಆಯ್ತಲ್ವ ಮಕ್ಕಳೇ ತುಂಬಾನೇ ಸುಲಭ ಇದು ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಭಿನ್ನರಾಶಿ ದಶಮಾಂಶ ಮತ್ತು ಶೇಕಡಾ ಭಾಗವನ್ನ ಕಂಡುಹಿಡಿಯಿರಿ ಒಂದು ಕೋಷ್ಟಕವನ್ನ ಕೊಟ್ಟಿದ್ದೇನೆ ನೋಡಿ ಒಂದು ಚಿತ್ರವನ್ನ ಕೊಟ್ಟಿದ್ದೇನೆ ವೃತ್ತವನ್ನ ಎರಡು ಸಮಭಾಗಗಳಾಗಿ ನಾನು ವಿಭಾಗಿಸಿದ್ದೇನೆ ಈ ಎರಡು ಸಮಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ ಮಿನರಾಶಿಯಲ್ಲಿ ಹೇಗೆ ಬರೆಯೋದು ಎರಡನೇ ಒಂದು ದಶಮಾಂಶದಲ್ಲಿ ಸೊನ್ನೆ ಪಾಯಿಂಟ್ ಐದು ಎರಡನೇ ಒಂದು ಎರಡನೇ ಒಂದು ಅಂದು ಕೂಡಲೇ ನಿಮಗೆ ಅರ್ಥ ಆಯ್ತು ಇಡಿಯಾದ ಭಾಗವನ್ನು ಅರ್ಧ ಭಾಗ ಮಾಡಿದ್ದೇನೆ ಅಂದರೆ ಶೇಕಡದಲ್ಲಿ ಏನಾಯಿತು ಮಕ್ಕಳೇ ಐವತ್ತು ಶೇಕಡ ಸರಿಯಾಗಿ ಹೇಳ್ತಾ ಇದ್ದೀರಿ ಹಾಗೆ ಇನ್ನೊಂದು ಚಿತ್ರವನ್ನು ನೋಡಿ ಚೌಕವನ್ನು ನಾಲ್ಕು ಸಮಭಾಗವಾಗಿ ವಿಭಾಗಿಸಿದ್ದೇನೆ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ ಅಂದರೆ ನಾಲ್ಕನೇ ಒಂದು ನಾಲ್ಕನೇ ಒಂದು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸೊನ್ನೆ ಪಾಯಿಂಟ್ ಎರಡು ಐದು ಶೇಕಡ ಏನಾಗುತ್ತೆ ಇಪ್ಪತ್ತ ಐದು ಶೇಕಡ ದಶಮಾಂಶವನ್ನ ಕಂಡು ಕೂಡಲೇ ನಿಮಗೆ ಶೇಕಡ ಬರೆಯೋದು ತುಂಬನೇ ಸುಲಭ ಮಕ್ಕಳೇ ಇಪ್ಪತ್ತ ಐದು ಶೇಕಡ ಮಕ್ಕಳೇ ಈಗ ಒಂದು ಆಯತದ ಚಿತ್ರವನ್ನು ಕೊಟ್ಟಿದ್ದೇನೆ ಈ ಆಯತವನ್ನು ನಾನು ಸಮನಾಗಿ ಒಂಬತ್ತು ಭಾಗಗಳಾಗಿ ವಿಭಾಗಿಸಿದ್ದೇನೆ ಆ ಒಂಬತ್ತು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ ಅಂದರೆ ಒಂಬತ್ತನೇ ಮೂರು ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಏನಾಗುತ್ತೆ ಮೂರನೇ ಒಂದು ಉತ್ತರ ಸೊನ್ನೆ ಪಾಯಿಂಟ್ ಮೂರು 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 ಇದು ಮುಂದುವರೆದುಕೊಂಡು ಹೋಗುತ್ತೆ ಯಾವುದಾದ್ರೂ ಎರಡು ಸಂಖ್ಯೆಯನ್ನು ತಗೊಳ್ಬೋದು ಸೊನ್ನೆ ಪಾಯಿಂಟ್ ಮೂರು ಮೂರು ದಶಮಾಂಶದಲ್ಲಿ ಬರೆದಾಗ ಏನಾಗುತ್ತೆ ಸೊನ್ನೆ ಪಾಯಿಂಟ್ ಮೂರು ಮೂರು ಶೇಕಡದಲ್ಲಿ ಏನಾಗುತ್ತೆ ಮಕ್ಕಳೇ ಮೂವತ್ತ ಮೂರು ಪಾಯಿಂಟ್ ಮೂರು ಮೂರು ಶೇಕಡ ಪೂರ್ಣಾಂಶದ ಐದು ಶೇಕಡ ಆರುನೂರು ಆಗಿದೆ ಯಾವುದೋ ಒಂದು ಪೂರ್ಣಾಂಶ ಆ ಪೂರ್ಣಾಂಶದಲ್ಲಿ ಐದು ಶೇಕಡವನ್ನು ನಾನು ತೊಗೊಂಡ್ರೆ ಅದರ ಬೆಲೆ ಆರುನೂರಾಗಿದೆ ಹಾಗಾದರೆ ಆ ಪೂರ್ಣಾಂಶ ಯಾವುದು ಅಂದರೆ ಗೊತ್ತಿಲ್ಲದೆ ಇರುವ ಪೂರ್ಣಾಂಶವನ್ನು ಎಕ್ಸ್ ಅಂತ ಹೇಳಿ ಪರಿಭಾವಿಸ್ಕೊಳ್ಳೋಣ ಐದು ಶೇಕಡ ಅಂದರೆ ನೂರನೇ ಐದು ಗುಣಿಸು ಎಕ್ಸ್ ನೂರನೇ ಐದು ಗುಣಿಸು ಎಕ್ಸ್ ಈಸ್ ಈಕ್ವಲ್ ಟು ಆರ್ನೂರು ಈಗ ಎಕ್ಸ್ ಸಮಚಿಹ್ನೆ ಆರ್ನೂರು ನೋಡಿ ನೂರನೇ ಐದು ಅನ್ನೋದು ಸಮಚಿಹ್ನೆಯಿಂದ ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ ತಲೆಕೆಳಗಾಗುತ್ತೆ ವ್ಯುತ್ಕ್ರಮವಾಗಿ ಪರಿವರ್ತನೆಗೊಳ್ಳುತ್ತೆ ಅಂದರೆ ಏನಾಗುತ್ತೆ ಐದನೇ ನೂರು ಈಗ ಐದು ಒಂದ್ಲಿ ಐದು ಐದು ಎಷ್ಟ್ಲಿ ಆರ್ನೂರು ಐದು ನೂರ ಇಪ್ಪತ್ಲಿ ಆರ್ನೂರು ಆಗ ನೂರ ಇಪ್ಪತ್ತು ಗುಣಿಸು ನೂರು ಮಾಡಿದಾಗ ಹನ್ನೆರಡು ಸಾವಿರ ಉತ್ತರ ಬರುತ್ತೆ ಪೂರ್ಣಾಂಶವನ್ನು ಕಂಡುಹಿಡೀರಿ ಪೂರ್ಣಾಂಶದ ಹನ್ನೆರಡು ಶೇಕಡವು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಹಾಗಾದರೆ ಪೂರ್ಣಾಂಶವನ್ನ ಕಂಡುಹಿಡೀರಿ ಅಂದರೆ ಹಿಂದೆ ನಾವು ಹೇಗೆ ಮಾಡಿದ್ದೇವೆ ಅದೇ ರೀತಿ ಮಾಡಬೇಕು ಮಕ್ಕಳೇ ಎಕ್ಸ್ ಗುಣಿಸು ಹನ್ನೆರಡು ಶೇಕಡ ಸಮ ಸಾವಿರದ ಎಂಬತ್ತು ಅಂದರೆ ಎಕ್ಸ್ ಗುಣಿಸು ನೂರನೇ ಹನ್ನೆರಡು ಸಮ ಸಾವಿರದ ಎಂಬತ್ತು ಈಗ ಎಕ್ಸ್ ಈಸ್ ಈಕ್ವಲ್ ಟು ಸಾವಿರದ ಎಂಬತ್ತು ಗುಣಿಸು ಏನಾಯಿತು ಹನ್ನೆರಡನೇ ನೂರು ಅಂದರೆ ನೂರನೇ ಹನ್ನೆರಡು ಅನ್ನೋದು ಸಮಚಿಹ್ನೆಯ ಬಲಭಾಗಕ್ಕೆ ಹೋದಾಗ ಏನಾಯಿತು ತಲೆ ಕೆಳಗಾಯಿತು ಅಂದರೆ ಹನ್ನೆರಡನೇ ನೂರಾಯ್ತು ಹನ್ನೆರಡು ಒನ್ಲಿ ಹನ್ನೆರಡು ಹನ್ನೆರಡು ಎಷ್ಟಲಿ ಸಾವಿರದ ಎಂಬತ್ತು ಹನ್ನೆರಡು ತೊಂಬತ್ಲಿ ಸಾವಿರದ ಎಂಬತ್ತು ಈಗ ತೊಂಬತ್ತು ಗುಣಿಸು ನೂರು ಏನಾಯಿತು ತೊಂಬತ್ತು ಗುಣಿಸು ನೂರಾಯಿತು ಅವೆರಡನ್ನ ಗುಣಿಸಿದಾಗ ಉತ್ತರ ಎಷ್ಟಾಯಿತು ಮಕ್ಕಳೇ ಒಂಬತ್ತು ಸಾವಿರ ಹಾಗಾದರೆ ಎಷ್ಟು ಹಣ ಆಯಿತು ಎಕ್ಸ್ನ ಬೆಲೆ ಒಂಬತ್ತು ಸಾವಿರ ಅರ್ಥ ಆಯ್ತಲ್ವಾ ಅನುಪಾತವನ್ನ ಶೇಕಡಕ್ಕೆ ಪರಿವರ್ತಿಸೋಣ ಒಂದು ಹೂವಿನ ಬುಟ್ಟಿಯಲ್ಲಿ ಮೂರು ಸೇವಂತಿಗೆ ಹೂವು ಎರಡು ಗುಲಾಬಿ ಹೂವುಗಳಿವೆ ಇವುಗಳ ಅನುಪಾತವನ್ನ ಬರೆದು ಶೇಕಡಕ್ಕೆ ಪರಿವರ್ತಿಸೋಣ ನೋಡಿ ಮಕ್ಕಳೇ ಇದನ್ನ ಅನುಪಾತದಲ್ಲಿ ಬರೆದಾಗ ಎಷ್ಟಾಯಿತು ಮೂರು ಇಷ್ಟು ಎರಡು ಒಟ್ಟು ಸೇವಂತಿಗೆ ಹೂ ಮತ್ತು ಗುಲಾಬಿ ಹೂವುಗಳು ಬುಟ್ಟಿಯಲ್ಲಿರುವ ಒಟ್ಟು ಹೂವುಗಳು ಎಷ್ಟಾಯಿತು ಮೂರು ಪ್ಲಸ್ ಎರಡು ಅಂದರೆ ಐದು ನೋಡಿ ಮೂರು ಹೂವು ಸೇವಂತಿಗೆ ಹಾಗೆ ಎರಡು ಹೂವು ಗುಲಾಬಿ ಈಗ ಸೇವಂತಿಗೆ ಹೂಗಳ ಶೇಕಡಾ ಬೆಲೆಯನ್ನು ಕಂಡುಹಿಡೀಬೇಕು ಅಂದರೆ ಒಟ್ಟು ಹೂವು ಐದು ಅದರಲ್ಲಿ ಸೇವಂತಿಗೆ ಹೂವು ಮೂರು ಅಂದರೆ ಐದನೇ ಮೂರು ಗುಣಿಸು ನೂರು ಎಷ್ಟಾಯಿತು ಉತ್ತರ ಮೂರು ಗುಣಿಸು ಇಪ್ಪತ್ತು ಅರವತ್ತು ಶೇಕಡಾ ಆಯಿತು ಹಾಗೆಯೇ ಬುಟ್ಟಿಯಲ್ಲಿರುವ ಗುಲಾಬಿ ಹೂಗಳ ಶೇಕಡಾ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಐದನೇ ಎರಡು ಯಾಕಂದರೆ ಬುಟ್ಟಿಯಲ್ಲಿ ಇರುವಂತಹ ಗುಲಾಬಿ ಹೂವುಗಳು ಎರಡು ಒಟ್ಟು ಹೂವು ಐದು ಅಂದರೆ ಐದನೇ ಎರಡು ಗುಣಿಸು ನೂರು ಉತ್ತರ ಎರಡು ಗುಣಿಸು ಇಪ್ಪತ್ತು ಅಂದರೆ ನಲವತ್ತು ಶೇಕಡ ಹೂವುಗಳು ಗುಲಾಬಿ ಹೂವು ಆಗಿದೆ ಈಗ ಮಕ್ಕಳೇ ಒಂದು ತ್ರಿಭುಜದ ಮೂರು ಕೋನಗಳು ಕ್ರಮವಾಗಿ ಎರಡು ಇಷ್ಟು ಮೂರು ಇಷ್ಟು ನಾಲ್ಕು ಅನುಪಾತದಲ್ಲಿದೆ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದೇನೆ ಈಗ ಮೂರು ಕೋನಗಳ ಅನುಪಾತ ಎಷ್ಟಿದೆ ಎರಡು ಇಷ್ಟು ಮೂರು ಇಷ್ಟು ನಾಲ್ಕು ಅವುಗಳ ಮೊತ್ತ ಏನಾಗತ್ತೆ ಅವುಗಳನ್ನು ಕೂಡಿಸಿದಾಗ ಮೊತ್ತ ಒಂಬತ್ತಾಗತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು ಮಕ್ಕಳೇ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಈಗ ಹೇಗೆ ಮಾಡೋದು ಅನುಪಾತಗಳ ಮೊತ್ತ ಒಂಬತ್ತಾಗಿದೆ ಮೊದಲನೆಯ ಕೋನ ಎರಡು ಅಂದರೆ ಒಂಬತ್ತನೇ ಎರಡು ಗುಣಿಸು ನೂರ ಎಂಬತ್ತು ಡಿಗ್ರಿ ಉತ್ತರ ಏನಾಯಿತು ಎರಡು ಗುಣಿಸು ಇಪ್ಪತ್ತು ಯಾಕಂದರೆ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತು ಇಪ್ಪತ್ತಲಿ ನೂರ ಎಂಬತ್ತು ಅಂದರೆ ಉತ್ತರ ಎರಡು ಗುಣಿಸು ಇಪ್ಪತ್ತು ನಲವತ್ತು ಡಿಗ್ರಿ ಒಂಬತ್ತನೇ ಎರಡು ಗುಣಿಸು ನೂರ ಎಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎರಡು ಗುಣಿಸು ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಆಯಿತು ಮೊದಲನೇ ಕೋನ ಎಷ್ಟು ನಲವತ್ತು ಡಿಗ್ರಿ ಹಾಗೆ ಎರಡನೇ ಕೋನ ಒಂಬತ್ತನೇ ಮೂರು ಗುಣಿಸು ನೂರ ಎಂಬತ್ತು ಡಿಗ್ರಿ ಅಂದರೆ ಮೂರು ಗುಣಿಸು ಇಪ್ಪತ್ತು ಡಿಗ್ರಿ ಉತ್ತರ ಅರವತ್ತು ಡಿಗ್ರಿ ಹಾಗೆಯೇ ಮೂರನೇ ಕೋನ ಒಂಬತ್ತನೇ ನಾಲ್ಕು ಗುಣಿಸು ನೂರ ಎಂಬತ್ತು ಡಿಗ್ರಿ ಏನಾಯಿತು ಮಕ್ಕಳೇ ನಾಲ್ಕು ಗುಣಿಸು ಇಪ್ಪತ್ತು ಡಿಗ್ರಿ ಅಂದರೆ ಎಂಬತ್ತು ಡಿಗ್ರಿ ಈಗ ನಲವತ್ತು ಅರುವತ್ತು ಮತ್ತು ಎಂಬತ್ತನ್ನ ಈ ಮೂರು ಕೋನಗಳನ್ನು ನಾವು ಕೂಡಿಸಿದಾಗ ಉತ್ತರ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಬರುತ್ತಾ ನೋಡಿ ನಲವತ್ತು ಅರುವತ್ತು ನೂರು ನೂರು ಪ್ಲಸ್ ಎಂಬತ್ತು ನೂರ ಎಂಬತ್ತು ಡಿಗ್ರಿ ಈಗ ಗ್ರಹಪಾಠವನ್ನು ಬರ್ಕೊಳ್ಳಿ ಮಕ್ಕಳೇ ಒಂದು ತರಗತಿಯಲ್ಲಿ ಒಟ್ಟು ನಲವತ್ತೈದು ಮಕ್ಕಳಿದ್ದಾರೆ ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಗೈರು ಹಾಜರಾದರೆ ಗೈರು ಹಾಜರಾದ ಶೇಕಡಾ ವಿದ್ಯಾರ್ಥಿಗಳು ಎಷ್ಟು ಎರಡನೇ ಲೆಕ್ಕ ಬೆಲೆ ಹಿಡಿಯಿರಿ ಹನ್ನೆರಡರ ಎಪ್ಪತ್ತ ಐದು ಶೇಕಡಾ ಎರಡನೇ ಲೆಕ್ಕದಲ್ಲಿ ಬಿ ಒಂದು ಗಂಟೆಯ ಒಂದು ಶೇಕಡ ಮೂರನೇ ಲೆಕ್ಕ ನೋಡಿ ಮಕ್ಕಳೇ ಪೂರ್ಣಾಂಶದ ಹದಿನೈದು ಶೇಕಡವು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದೆ ಹಾಗಾದರೆ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಈ ಮೂರೂ ಲೆಕ್ಕವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ಇಲ್ಲ ಮನೆಯಲ್ಲಿರುವಂಥ ಹಿರಿಯರಿಗೆ ತೋರಿಸಿ ಮಕ್ಕಳೇ ಈ ಅವಧಿಯಲ್ಲಿ ನಾವು ಕಲಿತ ಕಲಿಕಾಂಶಗಳು ಯಾವುದು ಭಿನ್ನರಾಶಿ ಮತ್ತು ದಶಮಾಂಶಗಳನ್ನು ಶೇಕಡಾಕ್ಕೆ ಪರಿವರ್ತಿಸುವುದನ್ನು ತಿಳಿದೆವು ಹಾಗೆಯೇ ಶೇಕಡಾ ಬೆಲೆಯನ್ನು ಭಿನ್ನರಾಶಿಗೆ ಮತ್ತು ದಶಮಾಂಶಕ್ಕೆ ಪರಿವರ್ತಿಸುವುದನ್ನು ತಿಳಿದೆವು ಅನುಪಾತವನ್ನು ಶೇಕಡಕ್ಕೆ ಪರಿವರ್ತಿಸುವುದನ್ನು ಕಲಿತೆವು ಮಕ್ಕಳೇ ಇಷ್ಟೆಲ್ಲ ವಿಷಯವನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿತೆವು ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಶ್ರೀಮತಿ ಶೈನಾ ಯಶ್ಶೆಟ್ಟಿ ಜಿ ಎಂ ಪಿ ಎಸ್ ಮಾರೇನಹಳ್ಳಿ ಜೆ ಪಿ ನಗರ ಬೆಂಗಳೂರು ಇಲ್ಲಿ ಟಿ ಜಿ ಟಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು